ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ಸ್ಕಿನ್ನು ಹೆಂಗಾಗಿರಬೇಕು, ವೈಟ್ ಆಗಬೇಕು, ಒಳ್ಳೆ ಗ್ಲೋ ಇರಬೇಕು, ಯಾವುದೇ ರೀತಿಯ ಕಲೆಗಳು ಮುಖದಲ್ಲಿ ಇರಬಾರ್ದು ಅಂದರೆ ಮೊದಲನೇದಾಗಿ ನಾವು 3 ರೂಲ್ಸನ್ನು ಫಾಲೋ ಮಾಡಬೇಕು. ಒಳ್ಳೆ ಆಹಾರವನ್ನು ಸೇವಿಸಬೇಕು, ಫ್ರೆಶ್ ಆಗಿರಬೇಕು, ಜಾಸ್ತಿ ಆಯಿಲ್ ಇರುವಂಥದ್ದು ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಇನ್ನು ಎರಡನೇದಾಗಿ ನಮ್ಮ ಸ್ಟ್ರೆಸ್ಸನ್ನು ನಾವು ರೆಡ್ಯೂಸ್ ಮಾಡ್ಕೋಬೇಕು. ಮೂರನೇದಾಗಿ ಕೆಮಿಕಲ್ಸ್ ಫ್ರೀ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಬಳಸಬೇಕು. ಇದಿಷ್ಟನ್ನು ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ನನ್ನು ನಾವು ಹೆಂಗಾಗಿ ಕಾಪಾಡ್ಕೋಬಹುದು. ಅದಕ್ಕಾಗಿ ನಾನು ನಿಮ್ಮ ಸ್ಕಿನ್ ಏನಾದರೂ ಡಲ್ ಆಗಿದ್ರೆ, ಕಪ್ಪಾಗಿದ್ರೆ, ಮುಖದಲ್ಲಿ ಪಿಂಪಲ್ಸ್ ಇದ್ರೆ, ರಿಂಕಲ್ಸ್ ಶುರುವಾಗ್ತಿದ್ರೆ, ನಾನಿವತ್ತು ಒಂದು ಕೆಮಿಕಲ್ಸ್ ಫ್ರೀ ಹೋಮ್ ಮೇಡ್ ಫೇಸ್ ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ ರಿಸಲ್ಟ್ ಏನು ಬಂತು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸ್ನೇಹಿತರೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ 3 ಪದಾರ್ಥಗಳು. ಅದೇನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಸೌಂದರ್ಯಕ್ಕೂ ಒಳ್ಳೆಯದು. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ. ಇದು ನಮ್ಮ ಮುಖದಲ್ಲಿ ಬರುವಂತಹ ರಿಂಕಲ್ಸನ್ನು ಮಾಯ ಮಾಡುತ್ತೆ, ಮುಖಕ್ಕೆ ಒಳ್ಳೆ ಕಳೆಯನ್ನು ಕೊಡುತ್ತೆ. ಜೊತೆಗೆ ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು 3 ಬಾದಾಮಿ ಬೇಕಾಗುತ್ತೆ. ಬಾದಾಮಿ ಕೂಡ ಅಷ್ಟೇ, ನಮ್ಮ ರಿಂಕಲ್ಸನ್ನು ಮಾಯ ಮಾಡುತ್ತೆ, ನಮ್ಮ ತ್ವಚೆಗೆ ಒಳ್ಳೆ ಹೊಳಪನ್ನು ಕೊಡುತ್ತೆ. ಇನ್ನು ಮೂರನೇದಾಗಿ ಹುರಿಗಡಲೆ ಬೇಕು. ಹುರಿಗಡಲೆ ಕೂಡ ಅಷ್ಟೇ, ಇದರಲ್ಲಿ ಉತ್ತಮವಾದ ಪ್ರೋಟೀನ್ ಇದೆ, ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ. ಇದನ್ನು ಎಲ್ಲ ರೀತಿಯ ಸ್ಕಿನ್ ಟೈಪ್ಸ್ ಅವರು ಕೂಡ ಬಳಸ್ಬೋದು. ಈಗ ನಾನು ಒಂದು ಬೌಲ್ಗೆ 2 ಚಮಚದಷ್ಟು ಅಗಸೆ ಬೀಜ, 2 ಚಮಚದಷ್ಟು ಹುರಿಗಡಲೆ, ಹುರಿಗಡಲೆ ಮತ್ತು ಅಗಸೆ ಬೀಜ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೋಬೇಕು. ಇದಕ್ಕೆ ನಾನು ಕೇವಲ 3 ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿಯನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇಬಾರ್ದು, ಯಾಕೆಂದರೆ ಇದರಿಂದ ನಮ್ಮ ತ್ವಚೆಗೆ ಅಷ್ಟೊಂದು ಪ್ರಯೋಜನ ಸಿಗುತ್ತೆ. ಇದೆಲ್ಲವನ್ನು ನಾವು ಪೌಡರ್ ಮಾಡ್ಕೋಬೇಕು. ಈ ಪೌಡರು ಫುಲ್ಲು ನೈಸ್ ಆಗಿರಬೇಕು, ಅಷ್ಟು ನೀವು ಇದನ್ನು ಪೌಡರ್ ಮಾಡ್ಕೋಬೇಕು. ಹಾಗೆ ಡ್ರೈ ಆಗಿ ಇದನ್ನು ಪೌಡರ್ ಮಾಡ್ಕೋಬೇಕು. ಈಗ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು. ಈಗಿಷ್ಟು ಮಾಡಿರೋ ಪೌಡರನ್ನು ನಾವು ಬಳಸೋಕ್ಕಾಗಲ್ಲ. ಈಗ ನಮ್ಮ ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ, ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಅಪ್ಲೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ 1 ಚಮಚದಷ್ಟು ನಾನಿಲ್ಲಿ ಈ ಪೌಡರ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹಾಲಾದರೂ ಹಾಕೋಬಹುದು, ರೋಸ್ ವಾಟರ್ ಆದರೂ ಹಾಕೋಬಹುದು, ಮೊಸರಾದರೂ ಹಾಕೋಬಹುದು. ನಿಮ್ಮ ಸ್ಕಿನ್ಗೆ ಯಾವುದು ಸರಿಯಾಗಿ ಸೂಟ್ ಆಗುತ್ತೋ ನೀವು ಅದನ್ನು ಬಳಸಬಹುದು. ನಾನಿವಾಗ ಇಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು, ಯಾವುದೇ ರೀತಿಯ ಮೇಕಪ್ ಇಲ್ಲದೇ ಇರೋ ರೀತಿ ಮುಖವನ್ನು ನೀಟಾಗಿ ವಾಶ್ ಮಾಡಿ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿಬಿಟ್ಟು ಇದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ತಣ್ಣೀರಿನಿಂದ ಮುಖವನ್ನು ತೊಳಿಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಬೇಕು. ನಾನಿವಾಗ ರೆಡಿ ಮಾಡ್ಕೊಂಡಿದ್ದಂಥ ಪೌಡರ್ 4-5 ದಿನಕ್ಕೆ ಆಗುತ್ತೆ. ನೀವು ಅಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡು 1 ಬಳಸಿದ್ರೆ ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ನಂತರ ಬೇಕಿದ್ರೆ ನೀವು 20 ದಿನಕ್ಕಾಗುವಷ್ಟು ಮಾಡಿ ನೀವು ಇಟ್ಕೋಬಹುದು. ನಾರ್ಮಲ್ ಟೆಂಪ್ರೇಚರಲ್ಲೇ ಇದನ್ನು ನೀವು 20 ಇಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ನೀವು ಪ್ರತಿದಿನ 1 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಯಾಕೆಂದರೆ ನಾನಿಲ್ಲಿ ಬಳಸಿರುವಂಥ ಈ 3 ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಮುಖದ ಆರೋಗ್ಯ, ಅಂದರೆ ನಮ್ಮ ತ್ವಚೆಯ ಆರೋಗ್ಯವನ್ನು ಕಾಪಾಡುತ್ತೆ, ನಮ್ಮ ಮುಖದಲ್ಲಿರೋ ಕಲೆಗಳನ್ನು ಮಾಯ ಮಾಡುತ್ತೆ. ಕೆಲವರಿಗೆ ತುಂಬ ಪಿಂಪಲ್ಸ್ ಆಗಿಬಿಟ್ಟು ಸ್ಕಿನ್ನಲ್ಲೆಲ್ಲ ಗುಳಿ ಬಿದ್ದುಬಿಟ್ಟಿರುತ್ತೆ, ಅದು ಕೂಡ ನಿವಾರಣೆ ಆಗುತ್ತೆ. ಆದರೆ ಇದನ್ನು ನೀವು ರೆಗ್ಯುಲರಾಗಿ ಅಪ್ಲೈ ಮಾಡಬೇಕು. ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಇದನ್ನು ನೀವು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ಅಷ್ಟು ಒಂದು ಒಳ್ಳೆ ರಿಸಲ್ಟನ್ನು ಇದು ಕೊಡುತ್ತೆ ಸ್ನೇಹಿತರೆ. ಇದನ್ನು ಎಲ್ಲ ರೀತಿಯ ಸ್ಕಿನ್ ಟೈಪ್ಸ್ ಅವರು ಬಳಸಬಹುದು, ಯಾವುದೇ ತೊಂದರೆ ಇಲ್ಲ. ಹಾಗೆ ಈಗಾಗಲೇ ರಿಂಕಲ್ಸ್ ಬಂದಿದೆ ಅನ್ನೋರು ಕೂಡ ಇದನ್ನು ಬಳಸಿದ್ರೆ ನಿಮ್ಮ ರಿಂಕಲ್ಸ್ ಕ್ಲಿಯರ್ ಆಗುತ್ತೆ, ನಿಮ್ಮ ಒಂದು ಮುಖಕ್ಕೆ ಒಂದು ಯಂಗ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲಾದರೂ ದಿಢೀರಂತ ಫಂಕ್ಷನ್ಗೆ ಹೋಗಬೇಕು ಅಂದರೆ ಫೇಶಿಯಲ್ ಬ್ಲೀಚ್ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಸ್ನೇಹಿತರೆ. ಟ್ರೈ ಮಾಡಿ
ನಂತರ ರಿಸಲ್ಟ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸ್ನೇಹಿತರೆ, ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ. ಇನ್ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.